ನಮಸ್ಕಾರ, ನನ್ನ ಹೆಸರು ಫಾರೂಕ್ ಅಹಮದ್ ಅಂತ ಹೇಳಿ. ನಾವು ನವೋದಯ ಆಗ್ರೋ ಫುಡ್ ಅಂತೇಳಿ ಒಂದು ನಮ್ಮ ಫ್ಯಾಕ್ಟರಿ ಇದೆ. ಇದರಲ್ಲಿ ನವೋದಯ ಕ್ಯಾಟಲ್ ಫೀಡ್ ಮತ್ತು ಶೀಪ್ ಫೀಡನ್ನು ಮಾಡ್ತಾ ಇದ್ದೀವಿ. ಇದು ಶೀಪ್ ಫೀಡ್ ಅನ್ನು ಮಾಡಿದ್ದೀವಿ. ಇದನ್ನು ಇದರಲ್ಲಿ ತುಂಬ ಚೆನ್ನಾಗಿದೆ. ಇದು ಮಲ್ಟಿಗ್ರೇನ್ಸ್ ಮತ್ತು ಇದರಲ್ಲಿ ಕ್ರಂಬಲ್ ಟೈಪಲ್ಲಿ ಮಾಡಿದ್ದೀವಿ. ಇದನ್ನು ನಾವು ಇದಕ್ಕೂ ಟೆಸ್ಟಿಂಗ್ ಪರ್ಪಸ್ ಅಂತಲೇ ನಾವು ಕುರಿಗಳನ್ನು ತೊಗೊಂಡ್ಬಂದಿದ್ದೀವಿ. ಇದು ದುರ್ಗದ ಕುರಿಗಳು ಬಹಳ ವೀಕ್ ಇದ್ವು. ಆ ಕುರಿಗಳನ್ನು ತೊಗೊಂಡ್ಬಂದು ನಾವು ಈಗ ಟೆಸ್ಟ್ ಮಾಡಿದ್ದೀವಿ. ನಿಮ್ಮ ಎದುರುಗಡೆ ಈಗ ಕಾಣ್ತಾ ಇದ್ದ ಮರಿಗಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾವೆ. ಫುಡ್ ಭಾಳ ಚೆನ್ನಾಗಿದೆ ಮತ್ತು ಒಂದು ರೀಸನಬಲ್ ರೇಟಲ್ಲಿ ನಿಮಗೆ ಎತ್ತಲ್ಲ ನಿಮಗೆ ಕೊಡ್ತಾ ಇದ್ದೀವಿ. ರೈತರಿಗೆ ಒಳ್ಳೇದಾಗಬೇಕು, ಕುರಿಯರಿಗೆ ಒಳ್ಳೇದಾಗಬೇಕಂತ ಒಂದು ಕಾರಣಕ್ಕೆ ಒಳ್ಳೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಕಂಪ್ಲೀಟ್ ಒಂದು ಸೋಯಾ ಇರುತ್ತೆ, ಮೇಜ್ ಇರುತ್ತೆ, ಮತ್ತು ಮಿನರಲ್ಸ್ಗಳೆಲ್ಲ ಇರ್ತವೆ, ಟೋಟಲ್ ಮಿನರಲ್ಸು. ಒಂದು ಕುರಿಗೆ ಬೇಕಾಗಿರ್ತ ಸಪ್ಲಿಮೆಂಟ್ಸ್ ಏನು ಬೇಕೋ ಅದೆಲ್ಲ ಇದರಲ್ಲಿ ಇದೆ. ಚೆನ್ನಾಗಿ ಬರ್ತಾ ಇದೆ, ಹೊರಗಡೆಯಿಂದ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ, ಹೊರಗಡೆ ಸಹ ಎಲ್ಲ ಪ್ರತಿಯೊಂದು ಸಂತೆಗಳಿಗೆಲ್ಲ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸರ್, ಸೇಮ್ ಆ್ಯಸ್ ಇಟ್ ಈಸ್ ಹ್ಯಾಂಗಿದೆ ಹಾಗೆ ಇದೆ. ಇದು ಭಾಳ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಫುಡ್ ಯಾರಿಗೆ ತಿನ್ಸ್ಬೋದು ಸರ್, ಕುರಿ ಮತ್ತು ಇದಕ್ಕೆ ಸರ್? ಇದು ಕುರಿ ಮತ್ತೆ ಮೇಕೆ. ಓಕೆ, ಇದು ಯಾವುದೇ ಬ್ರೀಡ್ ಆಗಿರಲಿ ಎಲ್ಲದಕ್ಕೂ ತಿನ್ಸಿ, ಗ್ರೋತ್ ಚೆನ್ನಾಗಿದೆ ಇದರಲ್ಲಿ. ಓಕೆ, ಒಂದು ಕುರಿನ ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಒಂದು 100 ಗ್ರಾಮ್ ಪರ್ ಡೇಗೆ ಲೆಕ್ಕಕ್ಕೆ ಬರ್ತವೆ ಕುರಿಗಳು. ಓಕೆ, ಬಟ್ ಇದು 70 to 80 ಗ್ರಾಮ್ ನಾರ್ಮಲ್ ಯಾವುದೇ ಕುರಿ ಆಗಲಿ 70 to 80 ಗ್ರಾಮ್ ಬರ್ತವೆ. ನೀವು ಫುಡ್ ತಿನ್ಸಿದ್ಮೇಲೆ ಒಂದು 100 ಗ್ರಾಮ್ ಲೆವೆಲ್ಗೆ ಒಂದು ಕುರಿ ಇರ್ತಲ್ಲ ಗ್ರೋತ್ ಮಾಡ್ಬೋದು, ಚೆನ್ನಾಗಿ ಬರ್ತಾ ಇದೆ. ಡೈಲಿ ಒಂದು ಕುರಿ ಎಷ್ಟು ಕೊಡ್ಬೇಕು ಸರ್? ಮತ್ತೆ ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಇಲ್ಲ ಸರ್? ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ, ಪ್ಯೂರ್ ಆರ್ಗಾನಿಕ್ ಇದು. ಓಕೆ, ಇದರಲ್ಲಿ ಮೇಜ್ ಇರುತ್ತೆ, ಸೋಯಾ ಇರುತ್ತೆ, ಮತ್ತೆ ಮಿನರಲ್ಸ್ಗಳೆಲ್ಲ ಇರ್ತವೆ ಇದರಲ್ಲಿ. ಆಕ್ಚುಲಿ ಮಿನರಲ್ಸ್ಗಳಿಗೆ ಏನೇನು ಬೇಕೋ ಒಂದು ಕುರಿಗೆ ಸಪ್ಲಿಮೆಂಟ್ಸ್ ಏನೇನಿರ್ತೋ ಅದೆಲ್ಲ ಇರ್ತವೆ. ಎಸ್ಪೆಷಲಿ ಶೀಪ್ ಮತ್ತೆ ಗೋಟ್ ಎರಡಕ್ಕೂ ಸಹ ತಿನ್ಸ್ಬೋದು, ಯಾವ್ದಾರಾಗಿರ್ಲಿ ಬ್ರೀಡ್, ಯಾವ ಬ್ರೀಡ್ ಆದ್ರೂ ಸಹ. ಅದಕ್ಕೆ ನಮ್ಮ ಹತ್ರ ಶೀಪ್ ಕೂಡ ಇದೆ, ಗೋಟ್ ಕೂಡ ಇದಾವೆ. ಓಕೆ, ಗೋಟ್ ಕೂಡ ಚೆನ್ನಾಗಿ ತಿಂತಾ ಇದಾವೆ. ಓಕೆ, ತಿನ್ನೋದ ಸರ್, ನೋಡಿದ್ದೀನಿ, ಟೆಸ್ಟಿಂಗ್ ಪರ್ಪಸ್ ತಗೊಂಡ್ಬಂದಿದ್ದೀವಿ ನಾವು. ಓಕೆ, ಮಾಡ್ತದೆ, ಚೆನ್ನಾಗಿದೆ ಸರ್. ಆಮೇಲೆ ಇಷ್ಟೆಲ್ಲ ಮಿಕ್ಸ್ ಮಾಡಿರ ಅಂತಿರಲ್ಲ ಸರ್, ಇದಕ್ಕೆಲ್ಲ ಏನು ವ್ಯಾಕ್ಸಿನ್, ಇದು ಎಲ್ಲ ತಿನ್ಸ್ಮೇಲೂ ವ್ಯಾಕ್ಸಿನ್ ಮಾಡಿಸ್ಬೇಕಾ? ವ್ಯಾಕ್ಸಿನೇಷನ್ ಮಾಡಿಸೋದು ಒಳ್ಳೇದು ಸರ್. ವ್ಯಾಕ್ಸಿನ್ ಮಾಡಿದ್ರೆ ಯಾವ್ದ ಕೆಲವು ರೋಗಗಳು ಯಾವ ಇರ್ತಾವಲ್ಲ ಆ ರೋಗಗಳು ಯಾವ್ದು ಬರೋದಿಲ್ಲ ವ್ಯಾಕ್ಸಿನೇಷನ್ ಇಂದ. ಈ ಫುಡ್ ಇಂದ ಒಳ್ಳೆ ವೇಟ್ ಗೇನ್ ಆಗುತ್ತೆ, ವೇಟ್ ಗೇನ್ ಆಗುತ್ತೆ. ಶೋರ್, ನಾವು ತುಂಬಾ ಬಡಕಲು ಇದು ತಗೊಂಬಂದಿದ್ದು ಮಡಕಲು ತಗೊಂಬಂದು. ಆಕ್ಚುಲಿ ನೀವು ನೋಡಿರ್ತಾರೆ ದುರ್ಗದ ಮರಿಗಳು ಏನಿರ್ತಾವ ಅಂತ ಹೇಳಿದ್ರೆ ಬಹಳ ಬಡಕಲು ಇರ್ತವೆ, ಅಂಡ್ ಗ್ರೋತ್ ಚೆನ್ನಾಗಿ ಕಾಣೋದಿಲ್ಲ. ಬಟ್ ಈಗ ನೋಡ್ರಿ, ನಾವು ತಗೊಂಬಂದಿದ್ದೀವಿ, ತಗೊಂಬಂದು ತಿನ್ಸಿದೀವಿ, ತುಂಬಾ ಚೆನ್ನಾಗಿದೆ. ಈ 40-45 ಡೇಸ್ ಅಲ್ಲಿ ನಾವು ತಗೊಂಬಂದು 40-45 ಡೇಸ್ ಅಲ್ಲಿ ಹಾಕಿದೀವಿ ಫುಡ್ ಕಂಟಿನ್ಯೂಸ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಈ ಫುಡ್ ನೀವು ರೆಡಿ ಮಾಡೋದಿರಲ್ಲ ಸರ್, ಸ್ವಂತ ನಿಮ್ದೇ ಏನು ಫ್ಯಾಕ್ಟ್ರಿ ಇದೆ, ಏನಿದೆ ಸರ್? ಹೌದು ಸರ್, ನಮ್ಮ ಫ್ಯಾಕ್ಟ್ರಿ ಇದೆ ಇದು. ಓಕೆ, ನಮ್ಮ ಫ್ಯಾಕ್ಟ್ರಿ ಅಲ್ಲೇ ಮಾಡ್ತಿದ್ದೀವಿ ನವೋದಯ. ಓಕೆ, ಆಗ್ರೋ ಫುಡ್ ಅಂತ ಹೇಳಿ ನಮ್ದಿದೆ. ಓಕೆ, ಇದು ನಮ್ಮ ಫ್ಯಾಕ್ಟ್ರಿ ಇದು. ಓಕೆ, ಇದೇ ಫ್ಯಾಕ್ಟ್ರಿಯಲ್ಲಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಚೆನ್ನಾಗಿದೆ ಸರ್, ಚೆನ್ನಾಗಿ ಬರ್ತಾ ಇದೆ. ನಮ್ಮ ಕ್ಯಾಟಲ್ ಫುಡ್ ಸರ್, ಕ್ಯಾಟಲ್ ಫುಡ್ ಕೂಡ ಇದೆ. ಓಕೆ, ಇದು ಕುರಿಗಳಿಗೆ ಒಳ್ಳೇದಾಗಲಿ ಅಂತ ಒಂದು ಕಾರಣಕ್ಕೆ ನಾವು ಇತ್ತಲ್ಲ ಇದು ಮಾಡಿದ್ದೀವಿ. ಓಕೆ, ಚೆನ್ನಾಗಿದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಓಕೆ, ಆಮೇಲೆ ಯಾರಿಗಾರ ನಿಮ್ ಫುಡ್ ಇಂದ ಯಾರು ಡಿಸ್ಕ್ರಿಪ್ಷನ್ ಬೇಕಂದ್ರೆ ನಿಮಗೆ ಬೇಕಾದ್ರೆ ನೀವು ನಂಬರ್ ಇದೆ, ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಕೊಡ್ತೀವಿ. ಓಕೆ, 77-958. ಓಕೆ, 40-401 ಇದು ನಮ್ಮ MD ನಂಬರ್. ಓಕೆ, ಆಮೇಲೆ 6 ನನ್ನ ನಂಬರ್ ಇದು. ಓಕೆ, ಲಾಸ್ಟ್ ನಂಬರ್ 6, ಲಾಸ್ಟ್ ನಂಬರ್ 6 77-958 40-406 ಇದು ನನ್ನ ನಂಬರ್. ಓಕೆ, ಯಾವ ನಂಬರ್ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಫುಡ್ ಬೇಕು, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೀವಿ. ಯಾರು ಡಿಸ್ಕ್ರಿಪ್ಷನ್ ಬೇಕಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಫ್ರೆಂಡ್ಸ್ ಮರಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಹೊರಗಡೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ದುರ್ಗದ ಮರಿನೂ ನೋಡ್ರಿ ಹೆಂಗ್ ಬಾರಿ ಮಸ್ತ್ ಇದಾವ್. ನಾನು ನಿಜಕ್ಕೆ ನೋಡಿ ಆಶ್ಚರ್ಯಬಿಟ್ಟೆ, ಯಾಕಂದ್ರೆ ಫುಡ್ ಅದು ಸ್ವಲ್ಪನು ಬಿಡೋದಿಲ್ಲ ಇಲ್ಲಿ ಫುಡ್ ನೋಡ್ರಿ. ಆಗಲೇ ಹಾಕಿದ್ರಾಗಲೇ ಆಗಲೇ ಎಲ್ಲ ಖಾಲಿ ಆಗ್ಬಂತ ಹೊರಗಡೆ. ಇಲ್ಲಿ ಮಟ್ಟ ಕೋಳಿ ಉಂಜ ಎಲ್ಲ ತಿನ್ನತಾವೆ, ನೋಡೋದಿಲ್ಲ ನಾನು. ಕೋಳಿ ಉಂಜ ಎಲ್ಲ ತಿನ್ನತಾವೆ ಫುಡ್ ನೋಡಿ. ಕುರಿ ನೋಡ್ರಿ ಇಲ್ಲಿ ಜಗಳ ಮಾಡಿ ತಿನ್ನತಾವೆ, ಮತ್ತು ಕುರಿನೂ ಭಾಳ ಚೆನ್ನಾಗಿದೆ ಸರ್ದು, ಭಾಳ ಚೆನ್ನಾಗಿ ಸಾಕಾರೆ ಸರ್. ಮಾರ್ಕೆಟ್ ಒಳಗೆ ಸಿಗ್ತಿರ್ತಾರೆ ನನಗೆ, ಅವರು ಕಂಪ್ನಿ ಪ್ರಚಾರಕ್ಕೆ ಬರ್ತಾರಲ್ಲ ಅವರು, ಅವ್ರ ಫುಡ್ಡಿಂದು. ಹಂಗಾಗಿ ನನಗೆ ಸರ್ ಕರ್ಕೊಂಬಂದಾರೆ ನನಗೆ, ಅವ್ರದ್ದು ಫಾರ್ಮ್ ತೋರ್ಸೋಕ್ಕೆ, ಅವ್ರದ್ದು ಮತ್ತು ಆಮೇಲೆ ಅವ್ರ ಕಂಪ್ನಿ ತೋರ್ಸೋಕ್ಕೆ. ಕಂಪ್ನಿದು ಒಂದು ಅವ್ರದ್ದು ಕಂಪ್ನಿ ಯಾವ ಟೈಪ್ ಫುಡ್ ರೆಡಿ ಆಗಿದ್ದು ಪ್ಯಾಕೆಟ್ ಒಂದು, ಅದೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಈ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿ ನೋಡ್ತಿರ್ರಿ, ಅದನ್ನು ಕವರ್ ಮಾಡ್ತೀನಿ ನಾನು. ಫ್ರೆಂಡ್ಸ್ ಮತ್ತೆ ಇದ್ರೊಳಗೆ ಸರ್ ಏನು ಹೇಳೋದಂದ್ರೆ, ವೇಸ್ಟೇಜ್ ಆಗಲ್ಲ, ಬೇರೆ ನುಚ್ಚು ಹೊಡೆಸ್ರೆ ಪೌಡ್ರ್ ಬೀಳ್ತೈತೆ ನೋಡ್ರಿ. ಇದ್ರೊಳಗೆ ಟೋಟಲ್ ಪೌಡ್ರೇ ಇಲ್ಲ, ಬರೀ ಕಾಳು ಇದಾವೆ. ಒಂದೊಂದು MM ಅಂದ್ರಲ್ಲ ಸರ್ ಆ ಟೈಪ್, ಹಂಗಾಗಿ ವೇಸ್ಟೇಜ್ ಇಲ್ಲ ನೋಡ್ರಿ. ಎಲ್ಲ ಖಾಲಿನೇ ಮಾಡ್ಬಿಟ್ಟು ಕುರಿ, ಆಗಲೇ ಎಲ್ಲ ಖಾಲಿ ಮಾಡ್ಬಿಟ್ರೆ ಕುರಿ ಎಲ್ಲ. ವೇಸ್ಟೇಜ್ ಕಡಿಮೆ ಸರ್, ಇದ್ರಲ್ಲಿ ವೇಸ್ಟೇಜ್ ಆಗೋದಿಲ್ಲ ನಿಮಗೆ. ಬೇರೆ ಏನಾಗುತ್ತೆ, ಪೌಡರ್ ಫಾರ್ಮ್ ಅಲ್ಲಿ ಇದ್ದಾಗ ವೇಸ್ಟೇಜ್ ಆಗುತ್ತೆ. ಇನ್ನೊಂದು ಪೌಡರ್ ಫಾರ್ಮ್ ಇದ್ರೆ ಮೂಗಿಗೆ ಇರ್ತವೆ. ಕರೆಕ್ಟ್, ಮರಿ ಬಟ್ ಇದ್ರಲ್ಲಿ ಮೂಗಿಗೆ ಇರ್ತಲ್ಲ, ಇದ್ರ ಕಾಳು ಕ್ರಮಸ್ ಕಾಳು ಇರೋದ್ರಿಂದ ಮೂಗಿಗೆ ಇರೋದಿಲ್ಲ ಇದು. ಓಕೆ, ತಿಂತವೆ ಎಲ್ಲ, ಯಾವ ಸ್ವಲ್ಪ ವೇಸ್ಟ್ ಮಾಡಿದ್ರೆ ತಿಂತವೆ. ಓಕೆ, ಬೇರೆಲ್ಲ ಬೇರೆ ಫುಡ್ಗಳೆಲ್ಲ ವೇಸ್ಟ್ ಆಗೋ ಚಾನ್ಸಸ್ ಗಳು ಇರ್ತವೆ, ಪೌಡರ್ ಇರುತ್ತೆ ತಿನ್ನೋದಿಲ್ಲ. ಓಕೆ, ಬಟ್ ಇದು ಕಾಳು ಇರೋದ್ರಿಂದ ಚೆನ್ನಾಗಿ ತಿಂತ ಇದ್ದಾರೆ ಸರ್. ಇದು ನೀವು ಫಾರ್ಮ್ ಮಾಡಿರಲ್ಲ, ಏನಿದು ನಿಮ್ ಫುಡ್ ಎಕ್ಸ್ಪೆರಿಮೆಂಟ್ ಮಾಡಿರ, ನೀವು ಏನೇ
ನೀವು ಕುರಿ ಏನಾರ ಕುರಿ ಫಾರ್ಮ್ ಮುಂದೆ ಏನಾರ ನೀವು ಕುರಿ ಫಾರ್ಮ್ ಮಾಡ್ಬೇಕಂತ ಇದ್ದೀವಿ ಸರ್, ನಿನ್ನ ಕುರಿ ಫಾರ್ಮ್ ಮಾಡ್ಬೇಕಂತ ಇದೀವಿ, ಪಕ್ಕದಲ್ಲೇ ಇದೆ. ಓಕೆ, ಜಾಗದಲ್ಲಿ ಮಾಡ್ಬೇಕಂತ 200 ಕುರಿ ಇದೆ ನೋಡ್ಬಿಟ್ಟು ನಮ್ಗೆ ಇಂಟ್ರೆಸ್ಟ್ ಆಗ್ತಾ ಇದೆ. ಓಕೆ, ಮಾಡ್ಬೇಕು ಅಂತೇಳಿ 200 ಕುರಿಯಿಂದ? ಹೌದು, 200 ಕುರಿ ಮಾಡ್ಬೇಕು ಅಂತ ಇದೀವಿ. ಓಕೆ, ಬಟ್ ಅದೇ ನಾವು ಟೆಸ್ಟಿಂಗ್ ಪರ್ಪಸ್ ಅಂತ ತಂದಿದ್ವಿ ಇದು. ಓಕೆ, ಇವ್ಳು ಯಾವ ರೀತಿ ಬರ್ತವೆ ನೋಡೋಣ ಅಂತೇಳಿ. ಓಕೆ, ಇದು ಒಂದು 40 ಡೇಸ್ ಅಲ್ಲಿ ನೀವು ಇದು ಮಾಡ್ತಾ ಇದೀವಿ. ಓಕೆ, ಮಾಡಿದಾಗ ಚೆನ್ನಾಗಿದೆ ಸರ್. 40 ಡೇಸ್ ಆಯ್ತು ಸರ್? ಹಾ, 40-45 ಡೇಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಕಂಟಿನ್ಯೂಸ್. ಈಗ ಓಕೆ, ಒಂದೊಂದು ಮರಿ ವೀಕ್ ಇದ ಮರಿಗಳನ್ನ ತಗೊಂಡ್ಬರ್ತಾ ಇದೀವಿ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ತಂದ್ಬಿಟ್ಟು ಏನಾಗ್ತಿದೆ ಫಸ್ಟ್ ವೇಟ್ ಮಾಡ್ತೀವಿ. ಓಕೆ, ವೇಟ್ ಮಾಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಏನಾಗ್ತಿದೆ ಅಂತ ಒಂದು 15 ಡೇಸ್ ಒಂದೊಂದ್ಸಲ ವೇಟ್ ಮಾಡ್ತಾ ಇದೀವಿ. ಓಕೆ, ವೇಟ್ ಗೇನ್ ಆಗ್ತಾ ಇದೆ, ಮೊದಲಿಂದ ಇವಾಗ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಫ್ರೆಂಡ್ಸ್, ಈ ಟೈಪ್ ಲಾಟ್ ಒಳಗೆ ಬಿಟ್ರೆ ವೇಟ್ ಗೇನ್ ಆಗಲ್ಲ ಅಂತ ಅಂತಾರೆ. ಈಗ ನೋಡ್ರಿ, ಈಗ ನಿಮ್ ಮುಂದೆ ಐತಿ, ಈಗ ಇದಕ್ಕೆ ಏನ್ ಹೇಳ್ತೀರಿ ನನಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಹಂಗೆ ತಿಳ್ಕೊಂಡಿದ್ದೆ, ಕಟ್ ಹಾಕಿದ್ರೆ ಬಹಳ ಚೆನ್ನಾಗಿ ವೇಟ್ ಗೇನ್ ಮಾಡ್ತಾವ ಅಂತ ಹೇಳ್ತಾರೆ. ಈಗ ನೋಡ್ರಿ, ಇವರೆಲ್ಲ ಲೂಸ್ ಬಿಟ್ಟಾರ, ಎಲ್ಲ ಫ್ರೀ ಬಿಟ್ಟಾರ. ಹಂಗಂದ್ರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ, ಫುಲ್ ಫ್ರೀ ಇರುತ್ತೆ ಸರ್ ಇದು. ಓಕೆ, ಲೈಟ್ ಅಲ್ಲಿ ಮಾತ್ರ ಹೊಡೆದಾಡ್ತಾವ್ ಅಂತೇಳಿ ಅಲ್ಲಿ ರೂಮ್ ಅಲ್ಲಿ ಇರ್ತಾವ, ಹಾಗೆ ಬಿಟ್ಟು ನಾವು ಕಟ್ ಹಾಕ್ತೀವಿ. ರಾತ್ರಿ ಕಟ್ ಹಾಕ್ತೀವಿ ಸರ್? ಡೇ ಟೈಮ್ ಎಲ್ಲ ಫುಲ್ ಫ್ರೀ ಆಗಿ ಫ್ರೀ ಇರ್ತಾವ. ಓಕೆ, ಹೋಗೋದಿಲ್ಲ. ಓಕೆ, ಇಲ್ಲೇ ಅಡ್ಡಾಡ್ಕಂತ ಇರ್ತಾವ. ನೈಟ್ ಅಲ್ಲಿ ನಮ್ದು ಒಳಗಡೆ ಶೆಡ್ ಇದೆ. ಓಕೆ, ಶೆಡ್. ಆಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ದೊಡ್ಡ ದೊಡ್ಡ ಕುರಿ ಎಲ್ಲ ಇದಾವ್ ಅವ್ರ ಕಡೆ, ಚೆನ್ನಾಗಿದಾವ್. ತೋರಿಸಿ ಸರ್ ಶೆಡ್ ಒಂದ್ಸಲ, ತೋರಿಸ್ಬಿಟ್ಟು. ಇಲ್ಲಿ ಒಳಗಡೆ ಮಾಡಿದ್ವಿ ಸರ್ ಇದು. ನೆಕ್ಸ್ಟ್ ಇನ್ನು ಸ್ವಲ್ಪ ಆಧುನಿಕವಾಗಿ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಅದಕ್ಕೆ ತಕ್ಕಂಗೆ ಇದು ಮಾಡ್ತೀವಿ. ಇಲ್ಲಿ ಲೈಟ್ ಮಾತ್ರ ಇಲ್ಲ, ಇದ್ರೊಳಗಡೆ ನಾವು ಕಟ್ ಹಾಕೊಂತೀವಿ. ಓಕೆ, ಇದೇನ್ ಸರ್ ಇದು ಚೀಲ ಹಾಕಿರಲ್ಲ? ನಮ್ ಜೊತೆ ಟರ್ಕಿ ಇದೆ ಸ್ವಲ್ಪ. ಓಕೆ, ಅದ್ಮೇಲೆ ಟರ್ಕಿ ತಗೊಂಡ್ ಬಂದಿವಿ. ಓಕೆ, ಕೆಳಗಡೆ ಇದ್ದ ಜೊತೆ ಓಡಾಡ್ತಾ ಅಂತ ಮೇಲ್ಗಡೆ ಹತ್ತಿ ತನಿಷ್ಠಾನೆ ನೈಟಲ್ ಬಂದು ಕುತ್ಕೊಂಡ್ಬಿಡ್ತಾರೆ. ಓಕೆ ಓಕೆ ಫ್ರೆಂಡ್ಸ್, ಇವ್ರದ್ದು ಫೀಡಿಂಗ್ ಸಿಸ್ಟಮ್ ನೋಡ್ರಿ, ಯಾವ ಟೈಪ್ ಇದೆ ಫೀಡರ್ಸ್ ಎಲ್ಲ, ಯಾವ ಟೈಪ್ ಇದೆ ಅವ್ರದ್ದು. ಈ ಟೈಪ್ ಎಷ್ಟಿದೆ ಸರ್ ಜಾಗ ಇದು? ಸರ್ ಒಂದು 20x30 ಬರ್ಬೋದು ಇದು. 20x30 ಅಂದ್ರೆ 40 ಕುರಿಗಳು ಸಾಕಿದೀವಿ. 40? ಓಕೆ, 40 ಇದಾವೆ ಇದರಲ್ಲಿ. ಓಕೆ, ಚೆನ್ನಾಗಿದೆ. ಓಕೆ, ಟೆಸ್ಟಿಂಗ್ ಅಂತ ತಂದಿದ್ವಿ ಸರ್, ಈಗ ಸಕ್ಸಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇದೊಂದು ಪಕ್ಕದಲ್ಲಿ ಪ್ಲಾನ್ ಇದೆ, ದೊಡ್ಡದು ಮಾಡಬೇಕು. 200 ಶಿಪ್ಪಿಂಗ್ ಮಾಡ್ಬೇಕಂತಿದ್ದಾರೆ ಫ್ರೆಂಡ್ಸ್. ಈ ಟೈಪ್ ಇದೆ ಅವ್ರದ್ದು. ಇಲ್ಲಿ ಕೊಂಡಿ ಮಾಡೋರು ನೋಡ್ರಿ ಸರ್, ಇಲ್ಲಿ ಕಟ್ ಆಗ್ತಾರಂತೆ ಗುರಿಗೆ. ನೈಟ್ ಮಾತ್ರ ಕಟ್ ಹಾಕ್ತೀವಿ ಸರ್, ಗಲಾಟೆ ಮಾಡ್ಕೊಂತ ಅಂದ್ರೆ ನೈಟ್ ಕಟ್ ಹಾಕ್ತೀವಿ. ಓಕೆ, ಹಗಲೊತ್ತೆಲ್ಲ ಹಾಗೆ ಬಿಟ್ಬಿಡ್ತೀವಿ, ಹೊರಗಡೆ ಫ್ರೀಯಾಗಿ ಅಡ್ಡಾಡ್ಕಂತ ಇರ್ತಾರೆ. ಓಕೆ, ಬರ್ರಿ ಸರ್, ನಿಮ್ ಫ್ಯಾಕ್ಟ್ರಿ ಒಂದು ವ್ಯೂ ಮಾಡ್ಬಿಡೋಣ ನೋಡಿ ಸರ್. ಫ್ರೆಂಡ್ಸ್, ಇದು ಸರ್ದ ಫ್ಯಾಕ್ಟ್ರಿ ಇದು ಸರ್. ಫ್ಯಾಕ್ಟ್ರಿ ಇಲ್ಲಿ ಗಾಡಿ ಇದೆ, ಸ್ಟಾಕ್ ಇದೆ, ಅಲ್ಲಿ ಹಿಂದೆ ಸ್ಟಾಕ್ ಕಾಣಿದ್ ನೋಡಿ, ಅಲ್ಲಿ ಸ್ಟಾಕ್ ಇದೆ. ಮತ್ತೆ ಇನ್ನೊಂದು ಫ್ಯಾಕ್ಟ್ರಿ ಇದೆ ಸರ್ದು. ಇಲ್ಲಿ ಇವೆಲ್ಲ ಸ್ಟಾಕ್ ರೂಮು, ಪ್ರೊಡಕ್ಷನ್ ರೂಮ್ ಎಲ್ಲ ಇಲ್ಲೇ ಇದೆ. ಇವೆಲ್ಲ ಇಲ್ಲಿ ಪ್ಯಾಕ್ ಮಾಡೋರು ನೋಡ್ರಿ, ಇಲ್ಲೇ ಪ್ಯಾಕ್, ಇಲ್ಲಿ ಪ್ಯಾಕ್ ಮಾಡೋರು ನೋಡ್ರಿ ಫ್ರೆಂಡ್ಸ್. ಎಲ್ಲ ಪ್ಯಾಕ್ ಮಾಡಿಟ್ರಲ್ಲ ಎಲ್ಲ ಸ್ಟಾಕ್ ಇದೆ ಸರ್ದು. ಸರ್, ಈಗ ನೀವು ಕುರಿಗೆ ನೀವು ಏನೇನು ಬರೀ ಏನ ಗ್ರೀನ್ ಪೌಡರ್ ಕೊಡೋದಿರೋ, ಬರೀ ಡ್ರೈ ಪೌಡರ್ ಅಷ್ಟೇ ಕೊಡ್ತೀರಾ ಸರ್? ಸದ್ಯಕ್ಕೆ ನಾವೇನ್ ಮಾಡ್ತೀವಿ, ಡ್ರೈ ಫೀಡ್ ಕೊಡ್ತಾ ಇದೀವಿ. ಓಕೆ, ರಾಗಿ ಹುಲ್ ಕೊಡ್ತಾ ಇದೀವಿ. ಓಕೆ, ಅದ್ರ ಜೊತೆಗೆ ಮತ್ತೆ ಕಡಲೆ ಹೊಟ್ಟು ಬರುತ್ತಲ್ಲ, ಕಡಲೆ ಹೊಟ್ಟು. ಓಕೆ ಓಕೆ, ಅದು ಕೊಡ್ತಾ, ಅದ್ರ ಜೊತೆಗೆ ನಮ್ ಫೀಡ್ ಕೊಡ್ತಾ ಇದೀವಿ. ನಿಮ್ ಫೀಡ್ ಕೊಡೋದಿಲ್ಲ? ಗ್ರೀನ್ ಸ್ಟಾರ್ಟ್ ಮಾಡಿಲ್ಲ ಸರ್ ಇದು. ಗ್ರೀನ್ ಸ್ಟಾರ್ಟ್ ಮಾಡಿಲ್ಲ, ಬರೀ ಒಣ ಮೇವೆ ಮಾಡ್ಬೇಕಂತ ನೋಡ್ತಾ ಇದೀವಿ. ಓಕೆ, ಇನ್ ಫ್ಯೂಚರ್ ಸೈಲೆಂಟ್ ಮಾಡ್ಕೊಂಡು ಕೊಡೋಣ ಅಂತೇಳಿ. ಓಕೆ, ಬಟ್ ಒಣಗಿದ್ದು ಏನು ಹುಲ್ ಕೊಟ್ಟಿವೋ ಅದರಲ್ಲೇ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಬರೋದು ಕರೆಕ್ಟ್. ನೆಕ್ಸ್ಟ್ ಫ್ಯೂಚರ್ ನೋಡೋಣ ಸರ್, ಹಸು ಕೊಟ್ಟರೆ ಯಾವ ರೀತಿ ಬರುತ್ತೆ. ಬಟ್ ಮುಂದೆ ನೀವು ಸೈಲೇಜ್ ಮಾಡ್ಬೇಕಂತ ಇದ್ರಿ ಸರ್? ಓಕೆ, ಅದು ಪ್ರಾಡಕ್ಟ್ಸ್ ಇವೆಲ್ಲ. ನೋಡಿರಿ ನೀವು ಮಾರ್ಕೆಟ್ ಒಳಗೆಲ್ಲ ಮಾಡ್ತಿರ್ತೀನಿ ನಾನು ಸರ್ದು. ಸರ್ದು ನೋಡ್ರಿ, ಟೈಪ್ ನವೋದಯ ಶೀಪ್ ಆ್ಯಂಡ್ ಗೋಟ್ ಫೀಡ್ ಅಂತ ಒಳ್ಳೆ ರಿಸಲ್ಟ್ ಇದೆ. ಯಾಕಂದ್ರೆ ನಾನು ಇವತ್ತು ಹೊನ್ನಳ್ಳಿ ಮಾರ್ಕೆಟ್ ನಿನ್ನೆ ಹೋಗಿದ್ದೆಲ್ಲ, ಅಲ್ಲಿ ಮಾರ್ಕೆಟ್ ಒಳಗೆ ನೋಡಿದೆ ನಾನು. ಅಲ್ಲಿ ಭಾಳ ಜನ ಖರೀದಿ ಮಾಡೋದಿದ್ರು, ಭಾಳ ಜನ ಕುರಿ ಕಾಯೋರು, 10-15 ಪ್ಯಾಕೆಟ್ ಒಯ್ಯೋದಿದ್ರು. ಅದಕ್ಕೆ ಈ ಸರ್ ಕರ್ಕೊಂಬಂದಿದ್ರು ನನಗೆ ಬಿಡೋದು. ಈಗ ಇಲ್ಲಿ ನೋಡ್ರಿ, ಲಿಶ್ ಎಲ್ಲ ಸ್ಟಾಕ್ ಇದಾವೆ ಅಲ್ಲಿ. ಆಮೇಲೆ ಅಲ್ಲಿ ಹಿಂದೆ ನೋಡ್ರಿ, ಅಲ್ಲಿ ಪ್ಯಾಕೆಟ್ ಇದೆಲ್ಲ, ಆ ಪ್ಯಾಕೆಟ್ಸ್ ಎಲ್ಲ ಕವರ್ ಮಾಡಿ ಇಟ್ಟಾರೆ ಅವರು. ಆಮೇಲೆ ಅವ್ರದ್ದೆಲ್ಲ ಸರ್ದು ಆ ಫ್ಯಾಕ್ಟ್ರಿ ಅಲ್ಲಿ ರೆಡಿ ಆಗ್ತಿತ್ತು. ಫ್ರೆಂಡ್ಸ್, ಎಲ್ಲ ಕ್ಲೀನಿಂಗ್ ಆಗಿ ಹೋಗ್ತಿದ್ ನೋಡ್ರಿ, ಎಲ್ಲ ಕ್ಲೀನಿಂಗ್ ಆಗಿ ಹೋಗ್ತಿರ್ತಾರೆ. ಕ್ಲೀನಿಂಗ್ ಆದ್ಮೇಲೆ ಎಲ್ಲ ನುಚ್ಚು ಹಾಕಿದ್ವಿ ಟೇಪು. ಟೇಪು ನುಚ್ಚು ರೆಡಿ ಮಾಡ್ತಾರೆ ಅವ್ರು, ನುಚ್ಚು. ಆಮೇಲೆ ಈ ಟೈಪ್ ಫ್ಯಾಕ್ಟ್ರಿ ಒಳಗೆ ಐತಲ್ಲ ಅವ್ರದ್ದು, ಈ ಟೈಪ್ ರೆಡಿ ಇಡ್ತಿದ್ವಿ. ಎಲ್ಲ ಮಿಷಿನರೀಸ್ ಎಲ್ಲ ಇದಾವೆ ಹಿಂದೆ, ಮಿಷಿನರೀಸ್ ಏನು ತೋರ್ಸೋದೇ ಒಂದು ಬೇಡ. ಈ ಟೈಪ್ ಎಲ್ಲ ಕ್ಲೀನಿಂಗ್ ಆಮೇಲೆ ಎಲ್ಲ ಡೈರೆಕ್ಟ್ ಬಿಡೋದಲ್ಲ, ಎಲ್ಲ ಕ್ಲೀನಿಂಗ್ ಮಾಡಿ ಈ ಟೈಪ್ ಎಲ್ಲ ಕವರ್ ಮಾಡಿ ಪ್ಯಾಕಿಂಗ್ ಮಾಡಿ ಅವ್ರ ಕಂಪನಿ ಸೀಲ್ ಆಗ್ತಿದೆ ಸರ್ದು. ಇದು ರೆಡಿ ಆಗಿತ್ತು ಸರ್? ಇದು ರೆಡಿ ಆಗಿಲ್ಲ, ಇದು ರಾ ಮೆಟೀರಿಯಲ್. ರಾ ಮೆಟೀರಿಯಲ್ ಅಷ್ಟೇ, ಇದು ರಾ ಮೆಟೀರಿಯಲ್. ಇದರಲ್ಲಿ ಮತ್ತೆ ಇದಕ್ಕೆ ಇಂಡಸ್ಟ್ರಿ ಎಲ್ಲ ಆ್ಯಡ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಎಲ್ಲ ಇದು ರೆಡಿ ಮಾಡಿ ಶಿಪ್ ಮಾಡಿ ಕಳ್ಸ್ಕೊಡ್ತೀವಿ. ಓಕೆ, ಇಟ್ ಇಸ್ ಕಂಪ್ಲೀಟ್ ರಾ. ಓಕೆ, ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮಾರ್ಕೆಟ್ ಒಳಗೆ ಸಿಕ್ಕಿದ್ರೆ ಸರ್ ನನಗೆ, ಅವರೇ ಪಿಕ್ ಮಾಡಿದ್ರು ನನಗೆ, ಅವರೇ ಡ್ರಾಪ್ ಮಾಡೋಕೆ ಹೋಗ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.